Welcome to Kiran Kamble Knowledge World YouTube channel and educational related YouTube channel. ಗೆಳೆಯರೆ ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಪಿಟಿಷನ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯಿತಾ? ಅದೇ ತರನೇ ತಾವೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಸರ್ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಸಿಲಬಸ್ ಏನು ಮತ್ತು ಯಾವ ಥರ ಕ್ವಶನ್ ಕೇಳ್ತಾರಂತ ರಿಕ್ವೆಸ್ಟ್ ಮಾಡ್ತಿದ್ರೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಆಯಿತಾ? ಗೆಳೆಯರೇ, ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ, ನನಗೆ ಸಿಲಬಸ್ಸು, ಸಿಲಬಸ್ ಆದಮೇಲೆ ಯಾವ ಥರ ಕ್ವಶನ್ಗಳನ್ನ ಕೇಳಲಾಗುತ್ತೆ ಮತ್ತು ಯಾವ ಥರ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರಂತ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, 4 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ವೇಳೆ ಆ್ಯಡ್ ಬಂದರೆ 30 ಸೆಕೆಂಡ್ವರೆಗೆ ನೋಡಿ, ಹಾಗೂ 4 ಜನರಿಗೆ ಶೇರ್ ಮಾಡಿ ಅಂತ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೆಳೆಯರೇ, ಈ ವಿಡಿಯೋನ ಶುರು ಮಾಡೋಣ. Subscribe to Kiran Kamble Knowledge World YouTube channel and press on the bell icon, never miss an update from this channel. Kiran Kamble Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. Junior assistant will be conducted in OMR mode, pen and paper written test. ನೋಡಿ ಗೆಳೆಯರೇ, ದ ಎಕ್ಸಾಮಿನೇಷನ್ ಏನಿದೆಲ್ಲ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಪರ್ಸನಲ್ ಅಸಿಸ್ಟೆಂಟು OMR ಮೋಡ್ನಲ್ಲಿರುತ್ತೆ. OMR ಮೋಡ್ ಇನ್ ದ ಸೆನ್ಸ್ ಪೇಪರ್ ಮತ್ತು ಪೆನ್ ಇರುತ್ತೆ, ಅದರಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ಗೆ ಟಿಕ್ ಹಾಕ್ತಾ ಹೋಗಬೇಕು. ಆಯಿತಾ? ಅದಾದಮೇಲೆ ಸಾರಿ, ಜಸ್ಟ್ ಅ ಕ್ವಿಕ್ ಮೊಮೆಂಟ್ ಶೋ. ನೋಡಿ, ದ ಕ್ವಶನ್ ಪೇಪರ್ ವಿಲ್ ಬಿ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವರ್ಷನ್ ಎಕ್ಸೆಪ್ಟ್ ಜನರಲ್ ಇಂಗ್ಲೀಷ್. ಓಕೆ, ಪೇಪರು ಇಂಗ್ಲೀಷ್ನಲ್ಲಿ ಕೂಡ ಇರುತ್ತೆ, ಕನ್ನಡದಲ್ಲಿ ಕೂಡ ಇರುತ್ತೆ. ಆಯಿತಾ? ಅದಾದಮೇಲೆ ಸಿಲಬಸ್ ಅಲಾಂಗ್ ವಿತ್ ದ ಅಲಾಟೆಡ್ ಮಾರ್ಕ್ಸ್ ಆ್ಯಂಡ್ ಮಾಡಲ್ ಸ್ಯಾಂಪಲ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಇಸ್ ವೇರ್ ವಿತ್ ನೋಟಿಫೈ. ಓಕೆ, ಅದಾದಮೇಲೆ tentatively examination will be held during last week of the June 2015 or in first week of July 2015. Exact date will be notified in the website and the newspapers. For further updates regularly visit BESCOM website. ನೋಡಿ ಗೆಳೆಯರೇ, ಇದ್ರ ಮುಖಾಂತರ ನಾನು ನಿಮ್ಗೆ ಒಂದೇ ಇಷ್ಟಪಡ್ತೀನಿ, ಒಂದು ವೇಳೆ ಎಕ್ಸಾಮ್ ಎಲ್ಲಾದರೂ ಎಕ್ಸಾಮ್ ಒಂದು ವೇಳೆ ಕಂಡಕ್ಟ್ ಆಗ್ಲಿಕ್ಕೆ ಹೋಗ್ತಾ ಇದ್ರೆ ನಿಮಗೆ ನೋಟಿಫೈ ಮಾಡ್ತಾರೆ, ನ್ಯೂಸ್ ಪೇಪರ್ನಲ್ಲಿ ಕೂಡ ಬಿಡ್ತಾರೆ, ಅದಾದಮೇಲೆ ಅವರ ಆಫೀಷಿಯಲ್ ವೆಬ್ಸೈಟ್ ಕೆಪಿಟಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಬಿಡ್ತಾರೆ. ಆಯಿತಾ? ಅದಾದಮೇಲೆ ಕೆಳಗಡೆ ಬನ್ನಿ, ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಿದೆಲ್ಲ ಅದ್ರ ಬಗ್ಗೆ ಮಾತಾಡೋಣ. ಮನೆಗಳೇ, ನೋಡಿ ಗೆಳೆಯರೇ, ಸಿಲಬಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ಸ್. ಓಕೆ, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ನಲ್ಲಿ ಮತ್ತೆ ಅವ್ರೇನು ಹೇಳ್ತಾರೆ ನೋಡಿಲ್ಲ ಗೆಳೆಯರೇ. MS ಆಫೀಸಿಂದ ಕ್ವಶನ್ಗಳನ್ನ ಕೇಳ್ಬೋದು. ಆಪರೇಷನ್ಸ್ ಇನ್ ಲೆಟರ್ಸ್ ಆ್ಯಂಡ್ ಟೈಪಿಂಗ್, ಅದಾದಮೇಲೆ ಎಕ್ಸೆಲ್ನಲ್ಲಿ ರಿಪೋರ್ಟ್ ಫಾರ್ಮೇಟಿಂಗ್ ಆ್ಯಂಡ್ ಫ್ಯೂಚರ್ಸ್ ಎಕ್ಸೆಟ್ರಾ. ಪವರ್ ಪಾಯಿಂಟಿಂದ ಕ್ವಶನ್ಗಳನ್ನ ಕೇಳ್ಬೋದು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್, ಔಟ್ಲುಕ್ ಎಕ್ಸ್ಪ್ರೆಸ್ ಆರ್ ಇಮೇಲ್ ಹ್ಯಾಂಡ್ಲಿಂಗ್. ಓಕೆ, ಅದಾದಮೇಲೆ MS ಎಕ್ಸೆಸ್ ಆರ್ ಡೇಟಾಬೇಸ್, ಬೇಸಿಕ್ ಕನ್ಸೆಪ್ಟ್ಸ್, ಅದಾದಮೇಲೆ ಇಮೇಲ್ಸ್, ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಪ್ಯಾಕೇಜಸ್ ETC. ಆಯಿತಾ? ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನೋಡಿ ಗೆಳೆ, ಬೇಸಿಕ್ ಮ್ಯಾಥ್ಸ್ ಎನಿ ಡಿಗ್ರಿ ಲೆವೆಲ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಓಕೆ, ಅದಾದ್ಮೇಲೆ ಅದರೊಳಗೆ ಏನು ಬರುತ್ತೆ, ನಂಬರ್ ಸಿಸ್ಟಮು, ಡೆಸಿಮಲ್ಸು, ಫ್ರ್ಯಾಕ್ಷನ್ಸು, ಸಿಂಪ್ಲಿಫಿಕೇಷನ್ಸು, HCF ಆ್ಯಂಡ್ LCM, ರೇಷಿಯೋ ಆ್ಯಂಡ್ ಪ್ರೊಪೋರೇಷನ್. ಅದಾದಮೇಲೆ ಪರ್ಸೆಂಟೇಜ್ ಬರುತ್ತೆ, ಪಾರ್ಟ್ನರ್ಶಿಪ್ ಆ್ಯವರೇಜ್ ಬರುತ್ತೆ, ಆ್ಯವರೇಜ್ ಆದಮೇಲೆ ಒಂದು ನಿಮಿಷ, ಆ್ಯವರೇಜ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ, ಟೈಮ್ ಆ್ಯಂಡ್ ವರ್ಕ್ ಬರುತ್ತೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಬರುತ್ತೆ, ಡೇಟಾ ಇಂಟರ್ ಪೆಟೇಷನ್ ಆ್ಯಂಡ್ ಗ್ರಾಫ್ಸ್ ಆ್ಯಂಡ್ ಟೇಬಲ್ಸ್ ಬರುತ್ತೆ.
ಅದಾದಮೇಲೆ ಲಾಜಿಕಲ್ ಥಿಂಕಿಂಗ್ ಬರುತ್ತೆ, ಬೇಸಿಕ್ ಅಲ್ಜಿಬ್ರಾ ಬರುತ್ತೆ, ಟ್ರಿಗ್ನೋಮೆಟ್ರಿ ಬರುತ್ತೆ, ಸ್ಕ್ವೇರ್ ರೂಟ್ ಆ್ಯಂಡ್ ಕ್ಯೂಬ್ ರೂಟ್. ನೋಡಿ ಗೆಳೆಯರೆ, ಇದು ಸೇಮ್ ಸಿಲೆಬಸ್ನೇ, ಆರ್ ಆರ್ ಬಿ ಡಿ ಗ್ರೂಪ್ದು, ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಏನಿಲ್ಲ, ಸೇಮ್ ಸಿಲೆಬಸ್ ಇದಕ್ಕೂ ಕೂಡ ಇದೆ. ನೋಡಿ ಗೆಳೆಯರೆ, ದ ಸೇಮ್ ಸಿಲೆಬಸ್ ಆರ್ ಆರ್ ಬಿ ಡಿ ಮತ್ತು ಎನ್ ಟಿ ಪಿ ಸಿನಲ್ಲಿ ಕೂಡ ಇದೇ ಸೇಮ್ ಸಿಲೆಬಸ್ ಇದೆ. ಆಯಿತಾ, ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿ ಯಾರು ಸ್ಟಡಿ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ಬೋದು. ಆಯಿತಾ, ನೋಡಿ ಲಾಜಿಕಲ್ ಥಿಂಕಿಂಗ್ ಆಯಿತು, ಬೇಸಿಕ್ ಅಲ್ಜಿಬ್ರಾ ಆಯಿತು, ಟ್ರಿಗ್ನೋಮೆಟ್ರಿ ಇಟ್ ಇಸ್ ಎಕ್ಸೆಟ್ರಾ ಆಯಿತು, ಸ್ಕ್ವೇರ್ ರೂಟ್ ಆ್ಯಂಡ್ ಕ್ಯೂಬ್ ರೂಟ್. ನೋಡಿ ನೋಡಿ ಬೇರೆ ಇಂಗ್ಲೀಷ್ ಗ್ರಾಮರು, ಇಂಗ್ಲೀಷ್ ಗ್ರಾಮರ್ನಲ್ಲಿ ದ ಬೇಸಿಕಲಿ ಇಂಗ್ಲೀಷ್ ಗ್ರಾಮರ್ಲ್ಲಿ ಏನು ಕೇಳ್ತಾರೆ ಗೊತ್ತಾ, ನಾನು ಕೂಡ ಹಲವಾರು ಎಕ್ಸಾಮ್ಗಳನ್ನು ಬರೆದಿದ್ದೀನಿ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ. ಇಂಗ್ಲೀಷ್ ಗ್ರಾಮರ್ ಬಂದುಬಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕು, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಟ್ಟಿರ್ತಾರೆ, ಯಾವ ಥರ ಮಾಡಿದ್ರೆ ಕರೆಕ್ಟ್ ಆಗಂತಂದು ಕೇಳ್ತಾರೆ. ಆದಮೇಲೆ ಸೆಂಟೆನ್ಸ್ ರೀಫಾರ್ಮೇಷನು, ಇಂಡ್ ಸೆಂಟೆನ್ಸ್ ರೀಫಾರ್ಮೇಷನ್ ಇನ್ ದ ಸೆನ್ಸ್ ಆ ಸೆಂಟೆನ್ಸ್ ಫಾರ್ಮೇಷನ್ ಅಂತೆಲ್ಲ ತಪ್ಪಾಗಿ ಕೊಟ್ಟಿರ್ತಾರೆ, ಅದನ್ನು ಯಾವ ಥರ ಕರೆಕ್ಟ್ ಮಾಡುವಂಥ ಕ್ವಶನ್ಸ್ ಇರುತ್ತವೆ. ಆಯಿತಾ, ಆದಮೇಲೆ ಹಲವಾರು ಇರ್ತವೆ. ನಾನು ಮುಂದೆ ಹೋಗಿ ಅದನ್ನ ಕ್ಲಾಸಸ್ನ ಶುರು ಮಾಡಲಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಕೊಡಿ, ನಾಲ್ಕು ಜನ ಶೇರ್ ಕೂಡ ಮಾಡಿ. ಆಯಿತಾ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಅಂದರೆ ಮುಂದಗಡೆ ಹೋಗಿ ನಾನು ಇದ್ರ ಮೇಲೆ ಈ ಟಾಪಿಕ್ ಮೇಲೆ ನಾನು ಮತ್ತು ಆನ್ಲೈನ್ ಕ್ಲಾಸಸ್ನ ಶುರು ಮಾಡಲಿದ್ದೇನೆ. ಅದು ನಿಮಗೆ ಮುಂದೆ ಹೋಗಿ ತುಂಬಾ ಹೆಲ್ಪ್ ಆಗಲಿದೆ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಹೇಳ್ತೀನಿ. ಆದಮೇಲೆ ವೊಕ್ಯಾಬ್ಯುಲರಿ ನೋಡಿ ಗೆಳೆಯರೆ, ವೊಕ್ಯಾಬ್ಯುಲರಿ ಇನ್ ದ ಸೆನ್ಸ್ ಹಲವಾರು ವೊಕ್ಯಾಬ್ಯುಲರಿ ಕೊಟ್ಟಿರ್ತಾರೆ, ಅದನ್ನು ಸಮಾನಾರ್ಥ ಪದಗಳನ್ನ ಬರೀರಿ ಅಂತ ಕೊಡ್ತಾರೆ. ಆದಮೇಲೆ ಸ್ಪೆಲ್ಲಿಂಗ್ ಕರೆಕ್ಷನು, ಸಿನಾನಿಮ್ಸು, ಅಂಟಾನಿಮ್ಸು, ಪವರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪ್ರೆಹೆಂಡ್ ಇಂಗ್ಲೀಷ್ ಲ್ಯಾಂಗ್ವೇಜು, ಅದಾದಮೇಲೆ ಅಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಯೂಸೇಜ್. ಇವಾಗ ನಾನು ಹೇಳಿದೆಲ್ಲ ಅಂದರೆ ಯಾವುದು ತಪ್ಪಾಗಿ ಕೊಟ್ಟಿರ್ತಾರೆ ಕರೆಕ್ಟ್ ಮಾಡ್ಬೇಕಂತೇಳಿ. ಅದರಲ್ಲಿ ಪ್ಯಾರಾಗ್ರಾಫ್ ಕನ್ಸ್ಟ್ರಕ್ಷನು, ಹೋಪ್ ನನ್ನ ವಿಡಿಯೋ ಯಾರು ನೋಡ್ತಿದ್ದಾರ, ನಾನು ಏನು ಹೇಳ್ತಿದ್ದೆ ನಮ್ಗೆ ಅರ್ಥ ಆಗ್ತಿದೆ. ಅಂದರೆ ಒಂದು ವೇಳೆ ನೀವು ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ನ ಪಾಸೇ ಮಾಡಬೇಕಂದ್ರೆ, ಸೊ ವಾಟ್ ಐ ಆಮ್ ಟೆಲಿಂಗ್ ಯು, ಸೊ ಯು ಗೈಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಬಿಕಾಸ್ ಈ ಕ್ವಶನ್ ಪೇಪರ್ ಏನಿರುತ್ತಲ್ಲ, ಈ ಲೆವೆಲಲ್ಲೇ ಇರುತ್ತೆ. ಒಂದು ವೇಳೆ ನಾನೇನು ಹೇಳ್ತಿದ್ದೀನಿ ಇದು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ, ಒಂದು ವೇಳೆ ನೀವು ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮನ್ನು ನೀವು ಪ್ರಿಪೇರ್ ಮಾಡ್ತಿದ್ರೆ ದಟ್ ಈಸ್ ವೇಸ್ಟ್ ಆಫ್ ಟೈಮ್. ಇವಾಗಲೇ ಬಿಟ್ಬಿಡಿ ಹೇಳ್ತೀನಿ, ದಟ್ ಈಸ್ ಗೋಯಿಂಗ್ ಟು, ಯು ಗೈಸ್ ಆರ್ ಗೋಯಿಂಗ್ ಟು ವೇಸ್ಟ್ ಯುವರ್ ಟೈಮ್, ದಟ್ಸ್ ವಾಟ್ ಐ ಕ್ಯಾನ್ ಸೇ. ಓಕೆ, ಸೊ ನಾನೇನು ಹೇಳ್ತಿದ್ದೀನಿ ಯಾರಿಗೆ ಅರ್ಥ ಆಗ್ತಿದ್ದಿಲ್ಲ ಅವರಷ್ಟೇ ಈ ಎಕ್ಸಾಮ್ನ ಅಟೆಂಡ್ ಮಾಡೋಕೆ ಹೋಗಿ. ಆಯಿತಾ, ಅಷ್ಟಾದರೂ ಬುದ್ಧಿವಂತಿಕೆ ನಿಮ್ಮ ಹತ್ರ ಇರಬೇಕು, ಅವಾಗಲೇ ನೀವು ಎಕ್ಸಾಮ್ನ ಪಾಸ್ ಆಗ್ತೀರ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೋಡಿ ಗೆಳೆಯರೆ, ಸ್ಯಾಂಪಲ್ ಕ್ವಶನ್ಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್. ಸ್ಯಾಂಪಲ್ ಕ್ವಶನ್ ಯಾವ ಥರ ಇರುತ್ತೆ ನೋಡಿ ಗೆಳೆಯರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಪ್ರೈಮರಿ ಜಾಬ್ ಕ್ಯಾರಿಡ್ ಔಟ್ ಬೈ ದಿ ಆಪರೇಟಿಂಗ್ ಸಿಸ್ಟಮ್ ಆಫ್ ಅ ಕಂಪ್ಯೂಟರ್. ನೋಡಿ, ಕ್ವಶನ್ಸ್ ಇರ್ತವೆ. ಆದಾದಮೇಲೆ ವಾಟ್ ಈಸ್ ಅ ಲ್ಯಾಂಗ್ವೇಜ್ ಯೂಸ್ ಬೈ ದ ಮೋಸ್ಟ್ ಆಫ್ ದ DBMSS ಫಾರ್ ಹೆಲ್ಪಿಂಗ್ ದೇರ್ ಯೂಸರ್ಸ್ ಟು ಆಕ್ಸೆಸ್ ಡೇಟಾ. ನೋಡಿ ಗೆಳೆಯರೆ, ಕ್ವಶನ್ಸ್ ಈ ಥರ ಇರ್ತವೆ. ಅದಾದಮೇಲೆ ಒನ್ ಥರ್ಡ್ ಆಫ್ ಆ್ಯನ್ ಇಂಟಿಜರ್ ಇಸ್ ಸ್ಮಾಲರ್ ದ್ಯಾನ್ ಹಾಫ್ ಆಫ್ ಇಟ್ಸ್ ಪ್ರಿಡೆಸೆಸರ್ ಬೈ 2. ಫೈಂಡ್ ದ ಇಂಟಿಜರ್. ನೋಡಿ, ಈ ಥರ ಕ್ವಶನ್ಸ್ ಇರ್ತವೆ. ಅದಾದಮೇಲೆ ಎ ಆ್ಯಂಡ್ ಬಿ ಇನ್ವೆಸ್ಟ್ ಇನ್ ಅ ಬಿಸ್ನೆಸ್ ಇನ್ ದ ರೇಸಿಯೋ ಆಫ್ 3:2. ಇಫ್ 5% ಆಫ್ ದ ಟೋಟಲ್ ಪ್ರಾಫಿಟ್ ಗೋಸ್ ಚಾರಿಟಿ ಆ್ಯಂಡ್ ಆಸ್ ಶೇರ್ ಇಟ್ಸ್ ಸಾರಿ I'm really sorry, and AS share is ₹855, then what is the total profit? ನೋಡಿ ಗೆಳೆಯರೆ, ಮೊದಲು ನೀವು ಎಕ್ಸಾಮ್ ಪಾಸೇ ಮಾಡಬೇಕಂತ ಅಂದ್ಕೊಂಡಿದ್ರೆ ಇವೆಲ್ಲ ನಿಮ್ಗೆ ಬರಲೇಬೇಕು ಗೆಳೆಯರೆ. ಅ ಬಸ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 40 kilometers ಆಟ್ ಆ್ಯನ್ ಆ್ಯಾವ್ರೇಜ್ ಸ್ಪೀಡ್ ಆಫ್ 100 kilometers ಹಾರ್ಡ್. ದೆನ್ ಇಟ್ ಟ್ರಾವೆಲ್ಸ್ ಅನದರ್ 40 kilometers ವಿತ್ ಆ್ಯನ್ ಆ್ಯಾವ್ರೇಜ್ ಸ್ಪೀಡ್ ಆಫ್ 60 kilometers ಆರ್. ವಾಟ್ ಈಸ್ ದ ಆವ್ರೇಜ್ ಸ್ಪೀಡ್ ಆಫ್ ದ ಬಸ್ ಫಾರ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್? ನೋಡ್ಬೋದು, ಮ್ಯಾಥಮೆಟಿಕಲ್ ಇಕ್ವೇಶನ್ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿದ್ದು ಆ್ಯನಿಮಲ್ ಫೈಬರ್ಸ್. ನೋಡಿ ಕೇಳಿದ್ರೆ ಸೈನ್ಸ್ ಕ್ವೆಶನ್ ನೋಡಿ, ಆ್ಯನಿಮಲ್ ಫೈಬರ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್ ಕ್ವೆಶನ್ ಕೇಳಿದ್ದಾರೆ. ಆದಾದಮೇಲೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಕೆನಾಟ್ ಬಿ ಯೂಸ್ ಟು ಮೇಕ್ ವೈರ್ಸ್? ನೋಡಿ ಕೇಳಿದ್ರೆ, ಆಡೋಮೀಟರ್ ಈಸ್ ಟು, ಮೈಲೇಜ್ ಆಸ್, ಕಂಪಾಸ್ ಈಸ್ ಟು, ವಾಟ್? ನೋಡಿ, ವಿಚ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಸೊ ದೇ ರೀಡ್ ಆಸ್ ಅ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್? ನೋಡಿ ಗೆಳೆಯರೆ, ಕೈಂಡ್ಲಿ ಅನಾಲೈಸ್ ಇಟ್ ಲೇಟರ್, ಐ ಆಮ್ ಗೋಯಿಂಗ್ ಬಿಟ್ ಸ್ಪೀಡ್ ರೈಟ್ ನೌ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ದಿ ಸಿಲೆಬಸ್, ಓಕೆ, ಸಿ ವಾಟ್ ದೇ ಹ್ಯಾವ್ ಗಿವನ್ ದ ಸಿಲೆಬಸ್ ಈಸ್.
ನೋಡಿ ಗೈಸ್, ಸೆಲೆಬಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ದ ಸೇಮ್ ಗೋಸ್ ಹಿಯರ್. ಯುಸ್ ಕ್ಯಾನ್ ಚೆಕ್ ಹಿಯರ್, ನೋಡ್ಬೋದು ನೀವು ಇಲ್ಲಿ ದ ಸೇಮ್ ಥಿಂಗ್ ಇಸ್ ಗೋಯಿಂಗ್ ಹಿಯರ್. ನೋಡಿ ಕಂಪ್ಯೂಟರ್ ಲಿಟ್ರಸಿ, ನೋಡಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್, ಎಮ್ ಎಸ್ ಆಫೀಸ್, ವರ್ಡ್ ಆಪರೇಷನ್, ದ ಸೇಮ್ ಥಿಂಗ್ ಗೋಸ್ ಹಿಯರ್ ಗೈಸ್, ಸೇಮ್ ಥಿಂಗ್ ಗೋಸ್ ಹಿಯರ್. ನಂಬರ್ ಸಿಸ್ಟಮ್ ಇನ್ ಇವಾಗ ಏನು ಹೇಳಿದೆ ಅದ ಸೇಡ್ ಅರ್ಲಿ ಇಯರ್, ದ ಸೇಮ್ ಥಿಂಗ್ ಗೋಸ್ ಇಯರ್, ನೋಡ್ಬೋದು ನೀವು ಇಲ್ಲಿ ಸೇಮ್ ಥಿಂಗ್ ಇದೆ, ಏನು ಚೇಂಜಸ್ ಇಲ್ಲ ನೋಡಿದರೆ. ಜನ್ರಲ್ ಇಂಗ್ಲೀಷ್ ಬಂದ್ಬಿಟ್ಟು ಜನ್ರಲ್ ಇಂಗ್ಲೀಷ್ ಕೂಡ ಸೇಮ್ ಇದೆ, ದ ಸೇಮ್ ಥಿಂಗ್ ಗೋಸ್ ಇಯರ್ ನೋಡಿದರೆ. ಸ್ಯಾಂಪಲ್ ಕ್ವಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್, ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇನ್ಪುಟ್ ಡಿವೈಸ್ ಫಾರ್ ದ ಕಂಪ್ಯೂಟರ್. ನೋಡಿ ಅಷ್ಟಾದ್ರು ಕಾಮನ್ ಸೆನ್ಸ್ ಇರ್ಬೇಕು ನಮಗೆ. ಅದಾದ್ಮೇಲೆ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಕೋಡ್, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಕೋಡ್ ಯೂಸ್ ಬೈ ದ ಕಂಪ್ಯೂಟರ್ ಇಂಡಸ್ಟ್ರಿ ಟು ರೀಪ್ರೆಸೆಂಟ್ ಕ್ಯಾರೆಕ್ಟರ್ಸ್. ಓಕೆ ನೋಡಿ ಹೇಳಿದೆ, ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ನೋಡಿ ನೋಡಿ ಹೇಳಿ ಗೈಸ್. ನಿಮಗೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಮುಖಾಂತರ, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಗೆಳೆಯರೆ. ಯಾರು ಸೀರಿಯಸ್ ಆಗಿ ಓದ್ತಿದ್ದೀರಲ್ಲ ಗೆಳೆಯರೆ, ಈ ಟಾಪಿಕ್ಗೆ ನಾನು ನಿಮ್ಗೇನು ಹೇಳ್ದಲ್ಲ, ಈ ಟಾಪಿಕ್ನ ಎಲ್ಲರೂ ಖಂಡಿತವಾಗಿಯೂ ಪ್ರಾಕ್ಟೀಸ್ ಮಾಡಿ ಗೆಳೆಯರೆ. ಆಯಿತಾ, ತಮ್ಗೆ ಹೇಳ್ಬೇಕಂದ್ರೆ ಗೆಳೆಯರೆ, ಒಂದು ವೇಳೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ನ ಪಾಸ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಯಾವ್ಯಾವ ಕ್ವಾಲಿಟೀಸ್ ಇರಬೇಕಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಮೊದಲನೇದಾಗಿ ಗೆಳೆಯರೆ, ನಿಮಗೆ ಇಂಡಿಯನ್ ಜಿಯೋಗ್ರಫಿ ಗೊತ್ತಿರಬೇಕು. ಇಂಡಿಯನ್ ಜಿಯೋಗ್ರಫಿ ಬಂದುಬಿಟ್ಟು ಅದರಲ್ಲಿ ಏನು ಬರುತ್ತೆ ಗೊತ್ತಾ, ಮೌಂಟೇನ್ಸು. ಆಯಿತಾ, ಅಂದರೆ ನಾರ್ತ್ನಲ್ಲಿ ಹೋದರೆ ಮೌಂಟೇನ್ಸ್ ಯಾವ ಬರುತ್ತೆ, ಮೌಂಟೇನ್ಸು ಆಯಿತು. ರಾಜಸ್ಥಾನ ಕಡೆ ಬಂದರೆ ಅರಾವಳಿ ಬರುತ್ತೆ, ಈ ಕಡೆ ನಮ್ಮ ಕರ್ನಾಟಕದ ಗೋವಾ ಕರ್ನಾಟಕ ಮತ್ತು ಕೇರಳ ಬಂದರೆ ವೆಸ್ಟರ್ನ್ ಘಾಟ್ಸು, ಸ್ವಲ್ಪ ಕೋಲ್ಕತ್ತಾ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ ಕಡೆ ಹೋದರೆ ನೀವು ಈಸ್ಟರ್ನ್ ಘಾಟ್ಸು, ಕೆಳಗಡೆ ಬಂದರೆ ನೀಲ್ಗಿರಿ ಘಾಟ್ಸ್ ಅಂತ ಬರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ ನಮ್ಮಲ್ಲಿ ನದಿಗಳೆಷ್ಟಿವೆ, ಆ ನದಿಗಳು ಆ ಯಾವ್ಯಾವ ನದಿಗಳ ಮೇಲೆ ಯಾವ್ಯಾವ ಡ್ಯಾಮ್ಸ್ಗಳಿವೆ. ಆಯಿತಾ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಎಷ್ಟಿವೆ ನಮ್ಮ ಇಂಡ್ಯಾದಲ್ಲಿ, ಅದಾದಮೇಲೆ ಹೈವೇಸು. ನಿಮ್ಗೆ ಗೊತ್ತಿರ್ಬೋದು ನರೇಂದ್ರ ಮೋದಿ ಅವರು 2018 ಇಶ್ಯೂನಲ್ಲಿ ಹಲವಾರು ಹೈವೇಸ್ ಏನಿವೆಲ್ಲ ಎಲ್ಲ ಹೈವೇಗಳ ನಂಬರಿಂಗ್ ಚೇಂಜ್ ಮಾಡಿದ್ದಾರೆ. ಯಾವುದು ಹೈವೇನ ಕಟ್ಸಿಲ್ಲ ಅವರು, ಬಟ್ ನಂಬರ್ಸ್ನ ಚೇಂಜ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ಅಂದರೆ ಇಲ್ಲಾಂದರೂ ಒಂದು 10-15 ಹೈವೇಗಳ ಹೆಸರನ್ನು ಅವ್ರು ಚೇಂಜ್ ಮಾಡಿದ್ದಾರೆ. ಅಂದರೆ BJP ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ, ಬೇರೆಯವರು ಕಟ್ಸಿದ್ದು, ಬಟ್ ಅವ್ರ ಹೆಸರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಇವಾಗ ಲಾಂಗೆಸ್ಟ್ ನ್ಯಾಷನಲ್ ಹೈವೇ 48 ಇದೆ, ನ್ಯಾಷನಲ್ ಹೈವೇ 48. ಆಯಿತಾ, ನಮ್ಮ ಮೊದಲು ಅದು ಮುಂಬೈದಿಂದ ಬೆಳಗಾವಿ, ಬೆಳಗಾವಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಚೆನ್ನಾಗಿನ ನ್ಯಾಷನಲ್ ಹೈವೇ 4 ಹೋಗ್ತಿತ್ತಲ್ಲ, ಅದನ್ನು ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಹೈವೇಸ್ಗಳ ಹೆಸರು ಕೂಡ ಚೇಂಜ್ ಆಗಿದೆ. ಆದ್ಮೇಲೆ ವರ್ಲ್ಡ್ ಜಿಯೋಗ್ರಫಿ ನೋಡಿದ್ರೆ, ವರ್ಲ್ಡ್ ಜಿಯೋಗ್ರಫಿ ಕೂಡ ನಿಮ್ಗೆ ಬರಬೇಕು. ಅಂದರೆ ಮರುಭೂಮಿಗಳು ಯಾವ್ಯಾವ ದೇಶದಲ್ಲಿ ಯಾವ ಮರುಭೂಮಿ ಇವೆ, ಆದ್ಮೇಲೆ ಯಾವ ನದಿಗಳಿವೆ, ಯಾವ ನದಿಗಳ ಮೇಲೆ ಯಾವ ಸಿಟಿಗಳ ಲೊಕೇಟೆಡ್ ಇವೆ, ನಿಮಗೆಲ್ಲ ಇದು ಎಲ್ಲ ಗೊತ್ತಿರಬೇಕು. ಆದ್ಮೇಲೆ ಫೈನಾನ್ಷಿಯಲ್ ಬಂದುಬಿಟ್ಟು ನಾರ್ಮಲ್ ಫೈನಾನ್ಷಿಯಲ್ ಅಂದರೆ ಇಕಾನಮಿಕ್ಸ್ ನೋಟ್ಸ್ಗಳನ್ನ ನೀವು ಓದ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳಿದರೆ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ನಲ್ಲಿ ನೀವು ಅಪಾಯಿಂಟ್ಮೆಂಟ್ಸು, ನೀವು ಅಪಾಯಿಂಟ್ಮೆಂಟ್ಸ್ ಆದಮೇಲೆ ಹೊಸ ಹೊಸ ಅವಾರ್ಡ್ಸು ಯಾರ್ಯಾರು ಕೊಡ್ತಿದ್ದಾರೆ ನೋಡಿ. ಮೊನ್ನೆ ದುಬೈನವರು ಮೋದಿಜಿಯವರಿಗೆ ಒಂದು ಅವಾರ್ಡ್ ಕೊಟ್ಟರು. ಇಂಥೆಲ್ಲ ಟಾಪ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನ ನೀವು ನೋಡ್ತಾನೆ ಇರಬೇಕು. ಆಯಿತಾ, ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ನಿಮ್ಮ ತಲೆಯಲ್ಲಿ ಉಳಿಬೇಕು. ಅಂದರೆ ಒಂದು ವೇಳೆ ಎಕ್ಸಾಮ್ ಹೋದರೆ ನೀವು ಏನು ಓದಿದಿರಲ್ಲ ಅದನ್ನ ತಲೆಯಲ್ಲಿ ಬರಬೇಕು, ಬೇರೆ ಬೇರೆ ವಿಷಯಗಳು ನಿಮ್ಮ ತಲೆಯಲ್ಲಿ ಬರ್ಬೋದು. ಆ ಥರ ಸ್ಟಡಿ ಮಾಡಿ ಒಂದು ವೇಳೆ ಆ ಥರ ಸ್ಟಡಿ ಮಾಡಿದ್ರೆ ನೀವು ಪಾಸ್ ಆಗೇ ಆಗ್ತೀರಾ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಮತ್ತೊಂದು, ಒಂದು ವೇಳೆ ನಿಮಗೆ ಸ್ಟಡಿ ಮೆಟೀರಿಯಲ್ ಬೇಕಾಗಿದೆ, ನನ್ನ ಹತ್ರ ಸ್ಟಡಿ ಮೆಟೀರಿಯಲ್ ಇದೆ, ನಿಮ್ಗೇನು ಕಾಣಿಸ್ತಿದ್ದಿಲ್ಲ ಗೆಳೆಯರೆ, ಅಂದರೆ ಏನು ಸಿಲೆಬಸ್ ಇದೆ, ಈ ಸಿಲೆಬಸ್ ಸ್ಟಡಿ ಮೆಟೀರಿಯಲ್ ನನ್ನ ಹತ್ರ ಇದೆ. ಒಂದು ವೇಳೆ ಬೇಕಾದರೆ 49 rupees ನೀವು ಪೇ ಮಾಡಿ, 49 rupees ಪೇ ಮಾಡಿದ್ರೆ ನಾನು ನಿಮಗೆ ಸ್ಟಡಿ ಮೆಟೀರಿಯಲ್ನ PDF ಫೈಲ್ಗಳನ್ನ ಕಳಿಸ್ಕೊಡ್ತೀನಿ. ಅಂದರೆ ಜನರಲ್ ಸೈನ್ಸು, ಜನರಲ್ ಅವೇರ್ನೆಸ್ಸು, ಜನರಲ್ ನಾಲೆಜ್, ಎಷ್ಟು ಕ್ವಶನ್ ಆನ್ಸರ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. 49 rupees ನೀವು ಪೇ ಮಾಡಬೇಕು. ನೀವು ಅಂತಿರ್ಬೋದು ಇವ್ರಾಗಿ 49 rupees ಕೇಳ್ತಿದ್ದಾರೆ ಅಂತೇಳಿ. ನಾನು ಕೂಡ ಇನ್ ದ ಸೆನ್ಸ್ ನಾನು ಬೇರೆ ಕಡೆಯಿಂದ ತರಿಸಿದ್ದೀನಿ, ಬಟ್ ನಾನೇನು ಹಣ ಇನ್ವೆಸ್ಟ್ ಮಾಡಿದ್ದೀನಿ ಅದಾದರೂ ರಿಟರ್ನ್ ಬರಲಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. 49 rupees ಕೊಟ್ಟರೆ ನಾನು ನಿಮಗೆ PDF ಫೈಲ್ಗಳನ್ನ ಸೆಂಡ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟು, ಅದನ್ನು ಮಾಡ್ಕೊಂಡು ಹೋಗಿ ಹೇಳಿದರೆ 100% ನೀವು ಪಾಸ್ ಆಗೇ ಆಗ್ತೀರಾ. ಆಯಿತಾ, ನಾನು ಬ್ಯಾಂಕ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೇನೆ, ಹಾಗೆ ಹೆಲ್ಪ್ಲೈನ್ಗೆ ಅಂತ ನಾನು ಕಸ್ಟಮರ್ ಕೇರ್ ನಂಬರ್ ಕೂಡ ಇಟ್ಟಿರ್ತೇನೆ ಕೆಳಗೆ. ನೀವು ಕಾಲ್ ಮಾಡಿ ಮತ್ತು ಬೇಕಾದ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕೇಳ್ಬೋದು. ಆಯಿತಾ, ಇಷ್ಟಪಡ್ತೀನಿ. ದಯವಿಟ್ಟು ನಾನು ಈ ವಿಡಿಯೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, 4 ಜನರಿಗೆ ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಇಷ್ಟಪಡ್ತೀನಿ, ಮತ್ತೊಂದು ವಿಡಿಯೋ ಮೂಲಕ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.
subscribe to Kiran Kamble Knowledge Word YouTube channel and press on the bell icon, never miss an update from the channel.